ಕಾಡುಗೊಲ್ಲರು ಕರ್ನಾಟಕದಲ್ಲಿ ವಾಸವಾಗಿರುವ ಜಿಲ್ಲೆಗಳ ಹೆಸರು ಒಟ್ಟು ಕರ್ನಾಟಕದಲ್ಲಿ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತಾರು ಕಾಡುಗೊಲ್ಲರ ಹಟ್ಟಿಗಳು ಹಳ್ಳಿಗಳು ಒಟ್ಟು ಸಾವಿರದ ಇನ್ನೂರ ಇಪ್ಪತ್ತ ಆರು ಹಳ್ಳಿಗಳಿವೆ ಅವು ಒಂದೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇದ್ದಾವೆ ಮತ್ತು ಒಂದೊಂದು ತಾಲೂಕಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಎಂಬುದು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ತಾಲೂಕು ಮತ್ತು ನಿಮ್ಮ ನಿಮ್ಮ ತಾಲೂಕಲ್ಲಿ ನಿಮ್ಮ ಊರು ಇಲ್ಲದಿದ್ದರೆ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡಿದರೆ ನಿಮ್ಮ ಊರನ್ನು ಕಾಡುಗೊಲ್ಲರ ಪಟ್ಟಿಗೆ ಸೇರಿಸಲಾಗುತ್ತದೆ ಬೆಂಗಳೂರು ನಗರ ಈ ಜಿಲ್ಲೆಯಲ್ಲಿ ಏಳು ಹಳ್ಳಿಗಳು ಬರ್ತವೆ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಯಲ್ಲಿ ಆರು ಹಳ್ಳಿಗಳು ಬರ್ತವೆ ರಾಮನಗರ ಜಿಲ್ಲೆಯಲ್ಲಿ ಮೂವತ್ತೆಂಟು ಹಳ್ಳಿಗಳು ಬರ್ತವೆ ಮಂಡ್ಯ ಇಲ್ಲಿ ಒಂಬತ್ತು ಹಳ್ಳಿಗಳು ಬರ್ತವೆ ಚಿತ್ರದುರ್ಗ ಮುನ್ನೂರ ಎಪ್ಪತ್ತ್ನಾಲ್ಕು ದಾವಣಗೆರೆ ಐವತ್ತೊಂಬತ್ತು ಬಳ್ಳಾರಿ ನಲವತ್ತೊಂದು ಚಿಕ್ಕಮಗಳೂರು ಇಪ್ಪತ್ತಾರು ತುಮಕೂರು ಆರುನೂರ ಹದಿಮೂರು ಹಾಸನ್ ಐವತ್ತ್ಮೂರು ಒಟ್ಟು ಇಷ್ಟು ತಾಲೂಕಲ್ಲಿ ಸಾವಿರದ ಇನ್ನೂರ ಇಪ್ಪತ್ತಾರು ಹಳ್ಳಿಗಳು ಬರುತ್ತವೆ ಈಗ ಕಾಡು ಗೊಲ್ಲರ ಕೂಗು ಕಾರ್ಯಕ್ರಮ ನಮ್ಮ ಗೊಲ್ಲರ ಸಂಪ್ರದಾಯ ಜನಪದ ಸಾಹಿತ್ಯ ಉಳಿಸಲು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಂದಾಗಿದೆ ನೀವು ಇದುವರೆಗೂ ಇನ್ನೂ ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬರುವಂಥ ಬೆಲ್ ಮನೆಗೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಊರಲ್ಲಿ ಜನಪದ ಆಡುವಂಥ ವ್ಯಕ್ತಿಗಳಿದ್ದರೆ ನೀವು ಅಲ್ಲಿ ಜನಪದವನ್ನು ಒಂದು ರೆಕಾರ್ಡ್ ಮಾಡಿಬಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ಈ ಒಂದು ತ್ರೀ ಸ್ಟಾರ್ ಕನ್ನಡ ಪ್ಲಾಟ್ಫಾರಮ್ಮಲ್ಲಿ ನಮ್ಮ ಗೊಲ್ಲರ ಸಾಂಪ್ರದಾಯಿಕ ಜನಪದವನ್ನು ಉಳಿಸೋಣ ಥ್ಯಾಂಕ್ ಯು ಬೆಂಗಳೂರು ನಗರ ಈ ಜಿಲ್ಲೆಯಲ್ಲಿ ಸುಮಾರು ಏಳು ಹಳ್ಳಿಗಳು ಬರ್ತವೆ ಈ ಒಂದು ಬೆಂಗಳೂರು ಉತ್ತರ ತಾಲೂಕು ಈ ಭಾಗದಲ್ಲಿ ನಾಲ್ಕು ಬರ್ತವೆ ಒಂದು ದೊಡ್ಡ ದೊಡ್ಡಗೊಲ್ಲರಹಟ್ಟಿ ಕಾಚೋಹಳ್ಳಿ ಕೊಡಗೇಹಳ್ಳಿ ಗೊಲ್ಲರಹಟ್ಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೋಡೋದಾದರೆ ನಲಮ ನಲಮಂಗಲ ತಾಲೂಕಲ್ಲಿ ಅಪ್ಪ ಗೊಂಡನಹಳ್ಳಿ ಅಟ್ಟಿ ಕೆಂಗರಹಟ್ಟಿ ಗೋಣಿ ಮರದ ಅಟ್ಟಿ ಸಾಲ ಅಟ್ಟಿ ತೆಗ್ಗುಂದಟ್ಟಿ ಬೆಟ್ಟದ ಹಟ್ಟಿ ಸುಮಾರು ಈ ಒಂದು ಜಿಲ್ಲೆಯಲ್ಲಿ ಆರು ಹಳ್ಳಿಗಳು ಬರುತ್ತಿದೆ ಮುಂದಿನ ಜಿಲ್ಲೆ ನೋಡೋದಾದರೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಹಳ್ಳಿಗಳು ಇದ್ದಾವೆ ನಮ್ಮ ಕಾಡಗೋಲರದ್ದು ಆ ಹಳ್ಳಿಗಳ ಒಂದು ಪಟ್ಟಿ ಈಗಿರುತ್ತೆ ನೋಡಿ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಹಳ್ಳಿಗಳು ಬರುತ್ತೆ ಈ ಒಂದು ಮಳವಳ್ಳಿ ತಾಲೂಕಲ್ಲಿ ನಾವು ನೋಡೋದಾದರೆ ಒಂದು ಹೊಸಪುರ ಈ ಒಂದೇ ಊರು ನೆಕ್ಸ್ಟು ಮದ್ದೂರು ತಾಲೂಕಲ್ಲಿ ಕೆ ಬೆಳ್ಳೂರು ಗೊಲ್ಲದೊಡ್ಡಿ ಎರಡನೇದು ಆತಗೂರು ಗೊಲ್ಲದೊಡ್ಡಿ ಈ ಒಂದು ಎರಡು ಊರು ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ನೆಕ್ಸ್ಟು ಮೂರನೇದೇ ಆಗಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ ನೋಡೋದಾದರೆ ಒಂದು ಕಾಳಿಂಗನಹಳ್ಳಿ ಹಟ್ಟಿ ಎರಡನೇದು ಕರಿಗೆರೆ ಮೂರನೇದು ಚಿಕ್ಕ ಜಟಕ ನಾಲ್ಕು ಬೆಳಗುಂದ ಐದು ಬೆಳ್ಳೂರು ಆರು ಈರಮ್ಮನಹಳ್ಳಿ ಒಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಒಂಬತ್ತು ಈ ಒಂದು ಕಾಡುಗೋಲ್ಲರ ಬುಡಕಟ್ಟು ಸಂಸ್ಕೃತಿಯನ್ನು ಒಳಗೊಂಡಿರುವ ಹಳ್ಳಿಗಳು ಬರ್ತವೆ ಇದೇ ರೀತಿ ಮುಂದೆ ನೋಡೋದಾದರೆ ನಾವು ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಮತ್ತು ಚಿತ್ರದುರ್ಗ ಮತ್ತು ತುಮಕೂರು ಮತ್ತು ಹಾಸನು ನೆಕ್ಸ್ಟು ಬಳ್ಳಾರಿ ದಾವಣಗೆರೆ ಚಿಕ್ಕಮಗಳೂರು ಸೊ ಇನ್ನೂ ಸುಮಾರು ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಕಾಡುಗೊಲ್ಲರ ಹಳ್ಳಿಗಳು ಬರ್ತವೆ ಎಂಬುದು ಈ ವಿಳಿದ್ರಿ ದಯವಿಟ್ಟು ಇಲ್ಲಿ ಬಂದಿರುವ ಜಿಲ್ಲೆಗಳಲ್ಲಿ ನಿಮ್ಮ ಊರಿನ ಹೆಸರು ಇಲ್ಲದಿದ್ದರೆ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ತಾಲೂಕನ್ನು ನೀವು ಕಮೆಂಟ್ ಮಾಡಿ ಇನ್ನು ಮುಂದೆ ಸುಮಾರು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹಳ್ಳಿಗಳು ನಮ್ಮ ಬುಡಕಟ್ಟು ಸಂಸ್ಕೃತಿಯ ಹಳ್ಳಿಗಳು ಬರ್ತವೆ ಎಂಬುದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ವಿ ಇದುವರೆಗೂ ಇನ್ನು ನಮ್ಮ ಈ ಒಂದು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಾಡುಗೊಲ್ಲರ ಸಂಸ್ಕೃತಿಯ ಆಚಾರ ವಿಚಾರ ನಡೆನುಡಿಗಳನ್ನು ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಉಚಿತವಾಗಿ ಸಿಗುತ್ತದೆ ಮುಂದಿನ ಪೀಳಿಗೆಗೆ ನಮ್ಮ ಬುಡಕಟ್ಟು ಸಂಸ್ಕೃತಿಯ ಒಂದು ಆಚಾರ ವಿಚಾರ ನಡೆನುಡಿ ನೀವು ತಿಳಿಯಬೇಕಾದರೆ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಒಂದು ಸಮಗ್ರ ಮಾಹಿತಿ ನಮಗೆ ದೊರಕಿದ್ದು ಎಲ್ಲಪ್ಪ ಅಂದರೆ ಕಾಡುಗೊಲ್ಲ ಬುಡಕಟ್ಟು ಕುಲಕಥನ ಈ ಒಂದು ಪುಸ್ತಕ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮಲರಹಳ್ಳಿ ಈ ಒಂದು ಪುಸ್ತಕದಲ್ಲಿ ನಮಗೆ ಈ ಒಂದು ಮಾಹಿತಿ ದೊರಕಿದ್ದು ಸೊ ದಯವಿಟ್ಟು ನಮ್ಮ ಬುಡಕಟ್ಟು ಸಂಸ್ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಪುಸ್ತಕದಲ್ಲಿದೆ ನೀವು ಇದುವರೆಗೂ ಇನ್ನೂ ಈ ಒಂದು ಪುಸ್ತಕವನ್ನು ನೋಡಿಲ್ಲ ಓದಿಲ್ಲ ಅಂದರೆ ಈ ಒಂದು ಫಸ್ಟು ಈ ಪುಸ್ತಕವನ್ನು ಓದಿ ನಮ್ಮ ನಡೆ ನುಡಿ ಆಚಾರವನ್ನು ತಿಳಿದುಕೊಳ್ಳಿ ಧನ್ಯವಾದಗಳು ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ನಮ್ಮ ಕಾಡುಗೊಲ್ಲಾರ ಯೂಟ್ಯೂಬ್ ಚಾನಲ್ ಆದ ಈ ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಬೆಳೆಸಿ